ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದ್ರೂ 10th ಅಥವಾ PUC ಅನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಳ್ಳೆ ಜಾಬ್ ಸಿಗೋದಿಲ್ಲ ಅಥವಾ ನೀವು ಜಾಸ್ತಿ ಅರ್ನ್ ಮಾಡೋಕೆ ಆಗೋದಿಲ್ಲ ಅನ್ಕೊಂಡಿದ್ರೆ ದಯವಿಟ್ಟು ಇದನ್ನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ನಿಮ್ಮ ತರಾನೇ PUC ಆದ್ಮೇಲೆ ಒಳ್ಳೆ ಸ್ಯಾಲರಿ ಕೊಡೋ ಕೆಲಸ ತಗೊಳ್ಳೋದು ತುಂಬಾನೇ ಕಷ್ಟ ಅಂತ ಬಹಳ ಜನ ಅನ್ಕೊಂಡಿರ್ತಾರೆ. ಇದು ಖಂಡಿತವಾಗ್ಲೂ ಸತ್ಯಕ್ಕೆ ದೂರವಾದ ಮಾತು. ನೀವು ಕೆಲವೊಂದು ಸ್ಕಿಲ್ಗಳನ್ನ ಕಲ್ತಿದ್ದೆ ಆದ್ರೆ ಅಥವಾ ನೀವು ಸಿಸ್ಟಮ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಏನಾದ್ರೂ ಯುನೀಕ್ ಆಗಿ ಮಾಡೋ ಕೆಪಾಸಿಟಿ ನಿಮ್ಗೆ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನೌಕರಿಸ್ ನಿಮ್ಗೆ ಕೆಲಸ ಕೊಡಬೇಕು ಅಂದ್ರೆ ನೀವು ಏನ್ ಓದಿದ್ದೀರಾ ಅಥವಾ ನೀವು ಎಷ್ಟು ಓದಿದ್ದೀರಾ ಅನ್ನೋದು ಮ್ಯಾಟರ್ ಆಗಲ್ಲ. ನಿಮ್ಮ ಹತ್ರ ಯಾವ ಸ್ಕಿಲ್ ಇದೆ, ನೀವು ಒಂದು ಕೆಲಸವನ್ನ ಬೇರೆಯವರಿಗಿಂತ ಎಷ್ಟು ಯುನೀಕ್ ಆಗಿ ಮಾಡ್ತೀರಾ ಅನ್ನೋದ್ರ ಮೇಲೆ ಮಾತ್ರ ಈಗ ಕೆಲಸ ಕೊಡ್ತಾ ಇದ್ದಾರೆ. ಈಗ ಕಂಪ್ಯೂಟರ್ ಸ್ಕಿಲ್ ಬಗ್ಗೆ ಮಾತಾಡೋದಾದ್ರೆ ಈಗಿನ ಜನರೇಷನ್ ಅಲ್ಲಿ ಕಂಪ್ಯೂಟರ್ ನ ಯೂಸ್ ಮಾಡದೇ ಇರೋ ಏರಿಯಾನೇ ಇಲ್ಲ. ಒಂದು ಹಾಸ್ಪಿಟಲ್ ಗೆ ಹೋಗ್ತೀರಾ ಅಲ್ಲೂ ಇರುತ್ತೆ, ಒಂದು ಮಾಲ್ ಗೆ ಹೋಗ್ತೀರಾ ಅಲ್ಲೂ ಇರುತ್ತೆ, ಬ್ಯಾಂಕ್ ಗೆ ಹೋಗ್ತೀರಾ ಅಲ್ಲೂ ಇರುತ್ತೆ. ಹೀಗೆ ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಗೆ ಕಂಪ್ಯೂಟರ್ ನೋಡೋದಕ್ಕೆ ಸಿಗುತ್ತೆ. ಈಗಿನ ಜನರೇಷನ್ ಅವರು ಕಂಪ್ಲೀಟ್ಲಿ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಪ್ರೆಸೆಂಟ್ ಡೇಸ್ ಅಲ್ಲಿ ಯಾವ ರೀತಿಯ ಕಂಪ್ಯೂಟರ್ ಕೋರ್ಸ್ ಅನ್ನ ಮಾಡಿದ್ರೆ ನಿಮ್ಗೆ ಹೈಯೆಸ್ಟ್ ಸ್ಯಾಲರಿ ಸಿಗುತ್ತೆ, ಜೊತೆಗೆ ನಿಮ್ಮ ಲೈಫ್ ಕೂಡ ಸೆಟಲ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಕೆಲವೊಂದು ಕಂಪ್ಯೂಟರ್ ಸ್ಕಿಲ್ಸ್ ಗಳು ಗೊತ್ತಿದ್ರೆ, ನೀವು ಸ್ಟೂಡೆಂಟ್ಸ್ ಆದ್ರೂ ಆಗಿರಿ ಅಥವಾ ಕೆಲಸನಾದ್ರೂ ಮಾಡ್ತಾ ಇರಿ, ನೀವು ಈ ಸ್ಕಿಲ್ ಗಳಿಂದ ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡಿ ಕಡಿಮೆ ಅಂದ್ರೆ ತಿಂಗಳಿಗೆ 15,000 ದುಡಿಬಹುದಾಗಿರುತ್ತೆ. ನಾನೀಗ ಟಾಪ್ 5 ಕಂಪ್ಯೂಟರ್ ಕೋರ್ಸ್ ಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿರೋ ಮಾಹಿತಿಯನ್ನು ಕೊಡ್ತೀನಿ. ನೀವು ಇದನ್ನ ಕಲಿಯೋದ್ರಿಂದ ತಿಂಗಳಿಗೆ ಏನಿಲ್ಲ ಅಂದ್ರೂ 15,000 ರಿಂದ 1,00,000 ಆರಾಮಾಗಿ ಅರ್ನ್ ಮಾಡಬಹುದು. ಇದರಲ್ಲಿ ಕೆಲವೊಂದು ಕೋರ್ಸ್ ಅನ್ನ ಮಾಡಿದ್ರೆ ತಿಂಗಳಿಗೆ 40,000 ಸಿಗುತ್ತೆ, ಮತ್ತೊಂದು ಕೋರ್ಸ್ ಅನ್ನ ಮಾಡಿದ್ರೆ ಪ್ರೆಷರ್ ಗಳಿಗೂ ಕೂಡ ತಿಂಗಳಿಗೆ 30,000 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಜೊತೆಗೆ ನೀವು ಜಾಬ್ ಅನ್ನ ಸ್ಟಾರ್ಟ್ ಮಾಡಿ 1 ವರ್ಷ ಆಗೋದ್ರ ಒಳಗೆ ನಿಮ್ಮ ಸ್ಯಾಲರಿ ಕೂಡ ಡಬಲ್ ಆಗುತ್ತೆ. ಆದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಸ್ಯಾಲರಿಯನ್ನ ಪಡಿತೀರಾ ಅನ್ನೋದು ನೀವು ಮಾಡೋ ಕೋರ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ನೀವು ಎಷ್ಟು ಸ್ಯಾಲರಿಯನ್ನ ಪಡಿತೀರಾ ಅನ್ನೋದು ಕೇವಲ ಎಷ್ಟು ಚೆನ್ನಾಗಿ ನೀವು ಸ್ಕಿಲ್ಸ್ ಗಳನ್ನ ಕಲ್ತಿದ್ದೀರಾ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಬನ್ನಿ, 10th ಅಥವಾ PUC ಆಗಿರೋರು ಯಾವ ಯಾವ ಕಂಪ್ಯೂಟರ್ ಕೋರ್ಸ್ ಗಳನ್ನ ಮಾಡಿದ್ರೆ ಅವರ ಕರಿಯರ್ ಗೆ ತುಂಬಾನೇ ಯೂಸ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಡಿಪ್ಲೊಮಾ ಕೋರ್ಸಸ್ ಕೂಡ ಇರುತ್ತೆ, ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಅಥವಾ ನಿಮಗೆ ಡೆಪ್ತ್ ನಾಲೆಜ್ ಬೇಕಂದ್ರೆ ನೀವು ಡಿಗ್ರಿಯನ್ನು ಕೂಡ ಮಾಡಬಹುದು. ಕೆಲವೊಂದು ಕೋರ್ಸ್ ಗಳಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಇಸ್ ಎನಫ್, ಬಟ್ ಪ್ರಾಕ್ಟೀಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಸ್ಕಿಲ್ ಕಲಿಯೋದ್ರ ಜೊತೆಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಕೋರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯ ಹೇಳಬೇಕು. ಅದೇನಂದ್ರೆ, ನಿಮಗೆ ತಿಳಿಸೋಕೆ ಸಾಕಷ್ಟು ಕೋರ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡಿದೀನಿ, ಆದ್ರೆ ಅದನ್ನ ಫಿಲ್ಟರ್ ಮಾಡಿ ಯಾವ ಕೋರ್ಸ್ ಅನ್ನ ಮಾಡಿದ್ರೆ ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅಂತಹ ಕೋರ್ಸ್ ಗಳನ್ನ ಮಾತ್ರ ನಾನು ನಿಮಗೆ ಈ ವಿಡಿಯೋದಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದ್ರೆ, ಕೋರ್ಸ್ ಗಳನ್ನ ಕಲಿಯೋದಕ್ಕೆ ನಿಮಗೆ ಜಾಸ್ತಿ ಫೀಸ್ ಇರೋದಿಲ್ಲ. ಜೊತೆಗೆ ನೀವು ಓನ್ ಆಗಿ ಕಲಿತೀವಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇದರ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಗಳಿವೆ, ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಅದನ್ನೇ ನೋಡ್ಕೊಂಡು ನೀವು ಕಲಿಬಹುದಾಗಿರುತ್ತೆ. ಮೊದಲನೇ ಕೋರ್ಸ್ ಫೋಟೋಶಾಪ್ ಕೋರ್ಸ್ ಬಗ್ಗೆ ಈಗ ಮಾತಾಡೋಣ. ಸಾಮಾನ್ಯವಾಗಿ ಫೋಟೋಶಾಪ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನ ಫೋಟೋಗಳನ್ನ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಫೋಟೋ ಎಡಿಟಿಂಗ್ ಗಳನ್ನ ಯಾವೆಲ್ಲ ಫೀಲ್ಡ್ ಗಳಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಒಂದು ಮ್ಯಾರೇಜ್ ಫಂಕ್ಷನ್ ಇದ್ರೆ ಅಲ್ಲಿ ಒಂದು ಫೋಟೋ ಆಲ್ಬಮ್ ಅನ್ನ ಮಾಡಬೇಕಾಗಿರುತ್ತೆ, ಅಲ್ಲಿ ಇದು ಯೂಸ್ ಆಗುತ್ತೆ. ಫ್ಯಾಷನ್ ಡಿಸೈನಿಂಗ್ ಶೋ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಮತ್ತೆ ಯಾವ್ದಾದ್ರೂ ಪ್ರಾಡಕ್ಟ್ ಗಳನ್ನ ಫೋಟೋಶೂಟ್ ಮಾಡಬೇಕು ಅಂದ್ರೆ ಈ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ, ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅನ್ನ ಶಾಪಿಂಗ್ ಮಾಡಕ್ಕೆ ಯೂಸ್ ಮಾಡ್ತಿರಲ್ವಾ, ಅಲ್ಲಿ ನೀವು ಪ್ರಾಡಕ್ಟ್ ಗಳ ಫೋಟೋವನ್ನ ನೋಡ್ತೀರಾ. ಆ ಫೋಟೋಗಳನ್ನ ಮೊದಲು ಕ್ಯಾಮರಾದಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಅದನ್ನ ಫೋಟೋಶಾಪ್ ಯೂಸ್ ಮಾಡಿ ಎಡಿಟ್ ಮಾಡಿರ್ತಾರೆ. ಹೀಗೆ ಸಾಕಷ್ಟು ಫೀಲ್ಡ್ ಗಳಲ್ಲಿ ಫೋಟೋಶಾಪ್ ಅನ್ನ ಯೂಸ್ ಮಾಡ್ತಾರೆ. ಫೋಟೋಶಾಪ್ ಅನ್ನ ಜಸ್ಟ್ ಒಂದು ಫೋಟೋ ಎಡಿಟಿಂಗ್ ಟೂಲ್ ಅಂತ ನೀವು ತಿಳ್ಕೊಬೇಡಿ. ಇದನ್ನ ನೀವು ಸರಿಯಾಗಿ ಕಲ್ತಿದ್ದೆ ಆದ್ರೆ ಇದರಿಂದ ನೀವು ತುಂಬಾನೇ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಅಥವಾ ನೀವು ಫ್ರೀಲಾನ್ಸರ್ ಆಗಿ ಪ್ರಾಜೆಕ್ಟ್ ಗಳನ್ನ ಕೂಡ ಮಾಡಬಹುದು. ಇದರಿಂದ ಒಂದು ಪ್ರಾಜೆಕ್ಟ್ ಗೆ ಕಡಿಮೆ ಅಂದ್ರೂ 5,000 ರಿಂದ 6,000 ಸಿಗುತ್ತೆ. ಈ ಪ್ರಾಜೆಕ್ಟ್ ಅನ್ನ 3-4 ದಿನದಲ್ಲಿ ನೀವು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಈಗ ಮುಂದಿನ ಕೋರ್ಸ್ ಆಟೋಕ್ಯಾಡ್ ಕೋರ್ಸ್ ಬಗ್ಗೆ ಮಾತಾಡೋಣ. ಏನಿದು ಆಟೋಕ್ಯಾಡ್ ಕೋರ್ಸ್ ಅನ್ನೋದನ್ನ ನೋಡೋದಾದ್ರೆ, ಜನರಲಿ ಯಾವ್ದಾದ್ರೂ ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ, ಮಾಲ್ ಅನ್ನ ಕಟ್ಟಬೇಕಾದ್ರೆ ಅಥವಾ ಬೇರೆ ಏನಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ಶುರು ಮಾಡಬೇಕಾದ್ರೆ ಈ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ತಾರೆ. ಈ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿ ಅಪ್ರೂವಲ್ ಗೋಸ್ಕರ ಮ್ಯಾಪ್ ಗಳನ್ನ ಅಥವಾ ಮಾಡೆಲ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಉದಾಹರಣೆಗೆ, ರಾಮ ಮಂದಿರ ಕಟ್ಟೋಕೆ ಮೊದಲೇ ಒಂದು 3D ಮಾಡೆಲ್ ಅನ್ನ ರೆಡಿ ಮಾಡಿದ್ರಲ್ಲ, ಅದನ್ನ ಈ ಸಾಫ್ಟ್ವೇರ್ ಯೂಸ್ ಮಾಡಿನೇ ಕ್ರಿಯೇಟ್ ಮಾಡಿದ್ರು. ಇದರಲ್ಲಿ ಮ್ಯಾಪ್ ಗಳನ್ನ 2D ನಲ್ಲೂ ಕ್ರಿಯೇಟ್ ಮಾಡಬಹುದಾಗಿರುತ್ತೆ, 3D ನಲ್ಲೂ ಕ್ರಿಯೇಟ್ ಮಾಡಬಹುದಾಗಿರುತ್ತೆ. 3D ಮ್ಯಾಪ್ ಗಳಿಗೆ ಅಥವಾ 3D ಮಾಡೆಲ್ ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಆಟೋಕ್ಯಾಡ್ ಸಾಫ್ಟ್ವೇರ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಬಿಲ್ಡಿಂಗ್ ಅಷ್ಟೇ ಅಲ್ಲದೇನೆ ಬ್ರಿಡ್ಜ್ ಗಳು ಅಥವಾ ಯಾವುದೇ ಮಿಷಿನ್ ಗಳ 3D ಮಾಡೆಲ್ ಗಳನ್ನ ಈ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬಹುದಾಗಿರುತ್ತೆ. ಈ ಆಟೋಕ್ಯಾಡ್ ಕೋರ್ಸ್ ಅನ್ನ ನೀವು ಕಲ್ತಿದ್ದೆ ಆದ್ರೆ ಆರ್ಕಿಟೆಕ್ಟ್ ಡಿಸೈನ್ ಮಾಡೋ ಕಂಪನಿಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ, ಮತ್ತೆ ಹಲವಾರು ದೊಡ್ಡ ದೊಡ್ಡ ಕಂಪನಿಗಳಿಗೆ ಜಾಯ್ನ್ ಆಗಬಹುದಾಗಿರುತ್ತೆ. ಈ ಕೋರ್ಸ್ ಅನ್ನ ಯಾರು ಬೇಕಾದ್ರೂ ಕಲಿಬಹುದು. ಇದು ಒಂದು ರೀತಿ ಎಂಜಿನಿಯರಿಂಗ್ ಲೆವೆಲ್ ಕೋರ್ಸ್ ಆಗಿರುತ್ತೆ. ಬೇಕಾದ್ರೆ ನೀವೇ ಓನ್ ಬಿಸ್ನೆಸ್ ಅನ್ನ ರನ್ ಮಾಡಿ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದಾಗಿರುತ್ತೆ. ಮುಂದಿನ ಕೋರ್ಸ್ ಪ್ರೋಗ್ರಾಮಿಂಗ್ ಕೋರ್ಸ್ ಬಗ್ಗೆ ಈಗ ಮಾತಾಡೋಣ. ಪ್ರೋಗ್ರಾಮಿಂಗ್ ಕೋರ್ಸ್ ಬಗ್ಗೆ ಹೇಳೋದಾದ್ರೆ, ನೀವು
ಅಷ್ಟೇ ಅಲ್ಲದೆ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೂಡ ಡೆವಲಪ್ ಮಾಡಬಹುದಾಗಿರುತ್ತೆ. ಕೇವಲ ಒಂದು ಕೋರ್ಸ್ ಅನ್ನ ಮಾಡೋದ್ರಿಂದ ಖಂಡಿತವಾಗಿ ಇಷ್ಟೆಲ್ಲ ನಿಮಗೆ ನಾಲೆಡ್ಜ್ ಬರೋದಿಲ್ಲ. ನಿಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಥವಾ ಕೋಡಿಂಗ್ ಬಗ್ಗೆ ನಿಜವಾಗ್ಲೂ ಪ್ಯಾಶನ್ ಇದ್ರೆ ಖಂಡಿತವಾಗ್ಲೂ ಇದೆಲ್ಲಾನು ಅಚೀವ್ ಮಾಡಬಹುದು. ಇದರಲ್ಲಿ ಸಾಕಷ್ಟು ರೀತಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಿರುತ್ತೆ. ಉದಾಹರಣೆಗೆ ಪೈಥಾನ್ ಇರ್ಬೋದು, HTML ಇರ್ಬೋದು, ಜಾವಾ ಇರ್ಬೋದು. ಹೀಗೆ ಇದರಲ್ಲಿ ಸಾಕಷ್ಟು ರೀತಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ನಿಮಗೆ ಯಾವುದು ಇಷ್ಟ ಅನ್ಸುತ್ತೋ ಅದನ್ನ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕಾಗುತ್ತೆ. ಇದನ್ನ ನೀವು ಕಲಿತಿದ್ದೆ ಆದ್ರೆ ನೀವು IT ಫೀಲ್ಡ್ ಗಳಲ್ಲಿ ವರ್ಕ್ ಮಾಡಬಹುದಾಗಿರುತ್ತೆ, ಅಥವಾ ನೀವು ಫ್ರೀಲಾನ್ಸರ್ ಆಗಿ ಪ್ರಾಜೆಕ್ಟ್ ಗಳಲ್ಲೂ ಕೂಡ ವರ್ಕ್ ಮಾಡಬಹುದಾಗಿರುತ್ತೆ. ಒಂದು ಪ್ರಾಜೆಕ್ಟ್ ಗೆ ಕಡಿಮೆ ಅಂದ್ರೂ 20,000 1.5 ಲಕ್ಷದವರೆಗೂ ಅಮೌಂಟ್ ಸಿಗುತ್ತೆ. ನಿಮ್ಮ ಹತ್ರ ಎಷ್ಟು ಸ್ಕಿಲ್ ಜಾಸ್ತಿ ಇರುತ್ತೋ, ಕ್ಲೈಂಟ್ ನಿಮ್ಮ ಪ್ರಾಜೆಕ್ಟ್ ಅನ್ನ ಎಷ್ಟು ಇಷ್ಟ ಪಡ್ತಾರೋ ಅಷ್ಟೇ ಜಾಸ್ತಿ ಅಮೌಂಟ್ ಅನ್ನ ನೀವು ಅರ್ನ್ ಮಾಡಬಹುದಾಗಿರುತ್ತೆ. ಈಗ ಇಂಟರ್ನೆಟ್ ತುಂಬಾನೇ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಇದಕ್ಕೆ ತುಂಬಾನೇ ವ್ಯಾಲ್ಯೂ ಇರುತ್ತೆ. ದಯವಿಟ್ಟು ನೀವು ಏನಾದ್ರೂ ಕಂಪ್ಯೂಟರ್ ಕೋರ್ಸ್ ಅನ್ನ ಮಾಡಬೇಕು ಅಂದ್ರೆ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಂದಿನ ಕೋರ್ಸ್ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಬಗ್ಗೆ ಈಗ ಮಾತಾಡೋಣ. ನೋಡಿ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಬಳಕೆ ಜಾಸ್ತಿ ಆಗೋದ್ರ ಜೊತೆಗೆ ಸೈಬರ್ ಕ್ರೈಮ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಯಾವಾಗ ಇಂಟರ್ನೆಟ್ ಬಳಕೆ ಜಾಸ್ತಿ ಆಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಸೈಬರ್ ಕ್ರೈಮ್ ಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ. ಸೈಬರ್ ಕ್ರೈಮ್ ಬಗ್ಗೆ ನೀವೇ ನ್ಯೂಸ್ ಗಳಲ್ಲಿ ನೋಡಿರ್ತೀರಾ. ನಿಮ್ಮಲ್ಲೇ ತುಂಬಾ ಜನ ಮೊಬೈಲ್ ಗಳಿಗೆ ತಿಳಿಸಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿತಿನ್ ಸೆಕೆಂಡ್ ಅಲ್ಲಿ ಲಕ್ಷಾಂತರ ರೂಪಾಯಿಗಳ ಹಣವನ್ನ ಕೂಡ ಕಳ್ಕೊಂಡಿರ್ತೀರ. ಹಾಗಾಗಿ ಈ ರೀತಿಯ ಸೈಬರ್ ಕ್ರೈಮ್ ಗಳಿಂದ ಜನರಿಗೆ ಸೆಕ್ಯೂರಿಟಿ ಅನ್ನು ಕೊಡೋದಕ್ಕೆ ಈ ಕೋರ್ಸ್ ಯೂಸ್ ಆಗುತ್ತೆ. ನೀವು ಈ ಕೋರ್ಸ್ ಅನ್ನು ಮುಗಿಸಿ ಯಾವುದೇ ಸೈಬರ್ ಸೆಕ್ಯೂರಿಟಿ ಕಂಪನಿಗಳಿಗೆ ಜಾಯ್ನ್ ಆಗಬಹುದಾಗಿರುತ್ತೆ, ಪ್ರಾಜೆಕ್ಟ್ ಗಳಲ್ಲಿ ವರ್ಕ್ ಮಾಡಬಹುದಾಗಿರುತ್ತೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗಳು ಕೂಡ ನಿಮ್ಮನ್ನ ಹೈರ್ ಮಾಡ್ತಾರೆ. ಅಲ್ಲಿ ನಿಮಗೆ ತುಂಬಾ ಒಳ್ಳೆಯ ಸ್ಯಾಲರಿ ಸಿಗುತ್ತೆ, ಯಾಕಂದ್ರೆ ಈ ಕೋರ್ಸ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಅಥವಾ ನೀವೇ ನಿಮ್ಮ ಕ್ಲೈಂಟ್ ಗಳಿಗೆ ಆನ್ಲೈನ್ ಅಲ್ಲಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿ ಅವ್ರ ಹತ್ರ ಇಂತಿಷ್ಟು ಚಾರ್ಜಸ್ ಅನ್ನ ಮಾಡಿ ಅರ್ನ್ ಮಾಡಬಹುದಾಗಿರುತ್ತೆ. ಈ ಜಾಬ್ ಗೆ ಫ್ಯೂಚರ್ ಅಲ್ಲಿ ಇನ್ನೂ ಕೂಡ ಜಾಸ್ತಿ ಡಿಮ್ಯಾಂಡ್ ಗ್ರೋ ಆಗ್ತಾನೆ ಇರುತ್ತೆ, ಯಾಕಂದ್ರೆ ಇಂಟರ್ನೆಟ್ ನೀಡ್ಸ್ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಈ ಸೈಬರ್ ಸೆಕ್ಯೂರಿಟಿ ಕೂಡ ಬೇಕಾಗುತ್ತೆ. ಮುಂದಿನ ಕೋರ್ಸ್ DTP ಕೋರ್ಸ್ ಬಗ್ಗೆ ಈಗ ಮಾತಾಡೋಣ. DTP ಅಥವಾ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಕೋರ್ಸ್ ಅಲ್ಲಿ ನಿಮಗೆ ಬೇಸಿಕ್ ಲೆವೆಲ್ ಡಿಸೈನಿಂಗ್ ಅನ್ನ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಬುಕ್ ಅನ್ನ ಬರೆದು ಪ್ರಿಂಟ್ ಹಾಕಿಸಬೇಕು ಅಂದ್ರೆ ಅದರ ಫ್ರಂಟ್ ಪೇಜ್ ಅನ್ನ ಡಿಸೈನ್ ಮಾಡಬೇಕು ಅಂದ್ರೆ ನೀವು ಈ DTP ಕೋರ್ಸ್ ಅನ್ನ ಮಾಡಿರ್ಬೇಕಾಗುತ್ತೆ. ಅಥವಾ ಫ್ಲೆಕ್ಸ್ ಇರ್ಬೋದು, ಸ್ಟಿಕ್ಕರ್ ಕಟಿಂಗ್ ಇರ್ಬೋದು, ಇನ್ವಿಟೇಷನ್ ಕಾರ್ಡ್ಗಳನ್ನ ಹೇಗೆ ಪ್ರಿಂಟ್ ಮಾಡೋದು ಅಂತ ಈ ಕೋರ್ಸ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಈ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಒಳ್ಳೆ ಸ್ಯಾಲರಿನ ಕೊಡೋ ಕಂಪನಿಯಲ್ಲಿ ಸೇರ್ಕೋಬಹುದು, ಅಥವಾ ನೀವೇ ಒಂದು ಶಾಪ್ ಅನ್ನ ಇಟ್ಕೊಂಡು ಓನ್ ಬಿಸ್ನೆಸ್ ಅನ್ನ ರನ್ ಮಾಡಬಹುದು. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ತಿಂಗಳಿಗೆ ಏನಿಲ್ಲಂದ್ರೂ 50,000-60,000 ಆರಾಮಾಗಿ ಅರ್ನ್ ಮಾಡಬಹುದಾಗಿರುತ್ತೆ. ಕೊನೆಯ ಕೋರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಈಗ ಮಾತಾಡೋಣ. ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಒಂದು ಸರ್ವಿಸ್ ಅನ್ನ ಆನ್ಲೈನ್ ಅಲ್ಲಿ ಹೇಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಈ ಕೋರ್ಸ್ ಅನ್ನ ಮಾಡಿದ್ರೆ ಆನ್ಲೈನ್ ಅಲ್ಲಿ ಹೇಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾರ್ಕೆಟಿಂಗ್ ಮಾಡಬಹುದು, ಇಮೇಲ್ ಮುಖಾಂತರ ಮಾರ್ಕೆಟಿಂಗ್ ಮಾಡಬಹುದು ಅಂತೆಲ್ಲ ಈ ಕೋರ್ಸ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಈ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೆ ನೀವು ತಿಂಗಳಿಗೆ ಲಕ್ಷ ದುಡಿಬಹುದಾಗಿರುತ್ತೆ. ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟ್ ಗಳನ್ನ ಜಾಸ್ತಿ ಪ್ರಮೋಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲೇ ಜಾಸ್ತಿ ಆಡ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಕೋರ್ಸ್ ಗೆ ತುಂಬಾನೇ ವ್ಯಾಲ್ಯೂ ಇದೆ. ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ಕೋರ್ಸ್ ತುಂಬಾನೇ ಚೆನ್ನಾಗಿರೋದ್ರಿಂದ ಆನ್ಲೈನ್ ಅಥವಾ ಆಫ್ಲೈನ್ ಎಲ್ಲಿ ಬೇಕಾದ್ರೂ ಈ ಕೋರ್ಸ್ ಅನ್ನ ನೀವು ಮಾಡಬಹುದಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಕಂಪ್ಯೂಟರ್ ಕೋರ್ಸ್ ಗಳನ್ನ ಮಾಡಿದ್ರೆ ನಿಮಗೆ ಹೈಯೆಸ್ಟ್ ಸ್ಯಾಲರಿ ಸಿಗುತ್ತೆ ಮತ್ತೆ ನಿಮ್ಮ ಕರಿಯರ್ ಗೆ ತುಂಬಾನೇ ಯೂಸ್ ಆಗುತ್ತೆ ಅನ್ನೋದನ್ನ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂತಿದ್ರೆ ತಿಂಗಳಿಗೆ 10,000-15,000 ಸ್ಯಾಲರಿ ಸಿಗೋ ಜಾಬ್ ಬಗ್ಗೆ ಹೇಳಿದ್ದೀನಿ, ನೀವು ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಅದರ ಬಗ್ಗೆ ತಿಳ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.